ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಇವರಿಬ್ಬರ ಬಗ್ಗೆ ಇದೀಗ ಬಿಜೆಪಿ ನಾಯಕರಿಗೆ ಮಮಕಾರ ಅನುಕಂಪ ಹುಟ್ಟಿದ ಹಾಗೆ ಕಾಣಿಸ್ತಾ ಇದೆ. ಕಾರಣ, ಕಾಂಗ್ರೆಸ್ನವರು ಅವರನ್ನ ಮೂಲೆ ಗುಂಪು ಮಾಡಿದ್ದಾರಂತೆ. ಈ ಕಾರಣಕ್ಕಾಗಿ ಅವರ ಬಗ್ಗೆ ಕರುಣೆ ಇದೆ ಅಂತಾರೆ ಅಶೋಕ್. ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ನಲ್ಲಿ ಮೂಲೆಗುಂಪಾಗಿದ್ದಾರೆ, ಇಬ್ಬರ ಮೇಲೆ ನಮಗೆ ಕರುಣೆ ಇದೆ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಬಂದು 8 ತಿಂಗಳಾಯ್ತು, ಅವರಿಗೆ ಅಧಿಕಾರ ಇಲ್ಲ, ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ, ಒಂದು ರೀತಿಯ ಮೂಲೆಗುಂಪಾಗ್ಬಿಟ್ಟಿದ್ದಾರೆ ಅವರು. ಈಗ ಕಾಂಗ್ರೆಸ್ನಲ್ಲಿ ಅವರ ಪರಿಸ್ಥಿತಿಯನ್ನ ನೋಡಿ ನಮಗೆ ಬೇಸರ ಆಗ್ತಿದೆ ಅಂತಾರೆ ಅಶೋಕ್. ಶೆಟ್ಟರ್ ಅವರು, ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಬಂದು ಅಧಿಕಾರಕ್ಕೆ ಬಂದು 8 ತಿಂಗಳಾಯ್ತು, 8 ತಿಂಗಳು ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ, ಅವರಿಬ್ಬರು ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ, ಕಾಣೆ ಆಗಿದ್ದಾರೆ ಅವರಿಬ್ರು. ಪಾಪ, ನನಗೆ ಅವ್ರ ಬಗ್ಗೆ ಕರುಣೆ ಇದೆ, ಸಿಂಪತಿ ಇದೆ. ನಮ್ಮಲ್ಲಿ ಅವರು ಕೋರ್ ಕಮಿಟಿ ಸದಸ್ಯರಿದ್ದರು, ಮತ್ತೆ ಎಲ್ಲ ಡಯಾಸಲ್ಲೂ ವೇದಿಕೆ ಮೇಲೆ ಅವ್ರನ್ನ ಕೂತಿರ್ಸ್ತಾ ಇದ್ರು. ಈಗ ವೇದಿಕೆನೂ ಇಲ್ಲ, ವೇದಿಕೆ ಕೆಳಭಾಗದಲ್ಲಿ ನೋಡಿ ನನಗೆ ಅಯ್ಯೋ ಅನ್ಸ್ಬಿಡ್ತು ಒಂದ್ಸರಿ ನೋಡಿ ಅವ್ರನ್ನ. ಅಯ್ಯೋ ಏನಪ್ಪ ಈ ಸ್ಥಿತಿಗೆ ಬಂದ್ಬಿಟ್ರು, ಪಾಪ ಯಾಕೆ ಈ ತರ ಆಯ್ತು, ಇಷ್ಟು ಮೂಲೆ ಗುಂಪಾದ್ರಲ್ಲ, 8 ತಿಂಗಳಾದ್ರೂ ಅವ್ರಿಗೆ ಏನು ಒಂದು ಪೋಸ್ಟು ಇಲ್ಲ, ಆಮೇಲೆ ಒಂದು ಜವಾಬ್ದಾರಿ ಇಲ್ಲ, ಮತ್ತೆ ವೇದಿಕೆ ಮೇಲೆ ಅವ್ರಿಗೆ ಸೀಟು ಇಲ್ಲ. ನಮ್ಮಲ್ಲಿ ವೇದಿಕೆ ಮೇಲೆ ಪರ್ಮನೆಂಟ್ ಸೀಟ್ ಇತ್ತು ಜಗದೀಶ್ ಶೆಟ್ಟರ್ ಇಂದ. ಅವರೇ ಯೋಚನೆ ಮಾಡಲಿ, ಯಾಕಂದ್ರೆ ಅವ್ರ ದೊಡ್ಡಪ್ಪ ಬಿಜೆಪಿಯ ಹಿರಿಯ ನಾಯಕರಾಗಿದ್ದರು, ಸುಮಾರು 40-50 ವರ್ಷಗಳ ಕಾಲ ಬಿಜೆಪಿಯಲ್ಲಿ ಕೆಲಸ ಮಾಡಿದ್ದರು. ಅವರು ಯೋಚನೆ ಮಾಡಲಿ, ಅವರು ಬರಬೇಕೋ ಬೇಡ ಅನ್ನೋದು ನಮ್ಮ ಕೇಂದ್ರ ನಾಯಕರು ತೀರ್ಮಾನವನ್ನು ಮಾಡ್ತಾರೆ.